Hey guys, good morning. Welcome to the world largest film city. 2000 acres to spread out the world largest Ramoji film city. Swagata. Friends, ivattu nanu Ramoji film city nanu nodakke hogta idini. ಈ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನೇನೆಲ್ಲ ವಿಶೇಷತೆ ಇದೆ, ಎಂತೆಂಥ ಸ್ಪಾಟ್ಸ್ ಇದೆ, ಈ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನೇನೆಲ್ಲ ಶೂಟಿಂಗ್ ನಡೆದಿದೆ, ಈ ಒಂದು ಜಾಗದ ಕಂಪ್ಲೀಟ್ ನಿಮಗೆ ವಿಡಿಯೋ, ಈ ಕಂಪ್ಲೀಟ್ ಟೂರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆಗೊಂದು ನೋಡ್ತಾ ಇರಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ವೀಕೆಂಡ್ ಎಲ್ಲರಿಗೂ. ಇನ್ನೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವಿವಾಗ ಇದ್ದೀವಿ ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ. ಸೊ ನೀವು ಆಲ್ರೆಡಿ ತಂಬೆಲ್ಲ ನೋಡಿರೋ ಪ್ರಕಾರ ಇವತ್ತು ಒಂದು ಗ್ರೇಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ, ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು. ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗಿಗೆ ಅಂತಂದರೆ ಇಲ್ಲ, ಸುಮಾರು ನನ್ನ ಪ್ರಕಾರ ಒಂದು 2000 ಕಾರ್ ನಿಲ್ಲಿಸ್ಬೋದೇನಪ್ಪ ಇಲ್ಲಿ. ಸಖತ್ ದೊಡ್ಡದಿದೆ. ಇದೇ ನೋಡಿ ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸು. ಇಲ್ಲಿ ನಾವು ಬಂದುಬಿಟ್ಟು ಟಿಕೆಟ್ ತೊಗೋಬೇಕು, ಜನರಲ್ ಟಿಕೆಟ್ ಕೌಂಟರ್ ಅಂತ ಬರೆದಿದೆ. ಸೊ ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ವಿ. ಇನ್ನು ನೀವೇನಾದ್ರು ಬರೋ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಬೇಗ ಬನ್ನಿ. ಫ್ರೆಂಡ್ಸ್, ಒನ್ ಟಿಕೆಟಿನ ಬೆಲೆ ಬಂದುಬಿಟ್ಟು 1350 ರುಪೀಸ್ ಏನೋ ಇದೆ ನಮಗಿವಾಗ. ಸೊ ಅಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ಇಲ್ಲಿಂದ ನಾವು ಪಾಸ್ ಆಗಿಬಿಟ್ಟು ಇಲ್ಲಿರೋ ಒಂದು ಹಳೆ ಬಸ್ನ, ಇಲ್ಲಿರೋ ಒಂದು ಬಸ್ ಇದೆಯಲ್ಲ, ಈ ಬಸ್ನ ಹತ್ಕೊಂಡು ಹೋಗಬೇಕು. ಈ ಬಸ್ಸು 8 ಕಿಲೋಮೀಟ್ರ್ ಮುಂದೆ ಆಗುತ್ತಂತೆ. ಆ ಮುಂದೆ ಹೋದ್ಮೇಲೆ ನಮಗೆ ಆ್ಯಕ್ಚುಯಲ್ ರಾಮೋಜಿ ಫಿಲ್ಮ್ ಸಿಟಿ ಸಿಗುತ್ತೆ. ಅಲ್ಲಿಂದ ಬಸ್ ಇಳಿದ್ಮೇಲೆ ನೋಡಿ, ಈ ಥರ ಇಲ್ಲಿ ರೆಡ್ ಕಲರ್ ವಿಂಟೇಜ್ ಬಸ್ಗಳಿದೆಯಲ್ಲ, ಈ ಥರ ಬಸ್ಗಳನ್ನ ನಮಗೆ ಕರ್ಕೊಂಡೋಗ್ತಾರೆ. ರಾಮೋಜಿ ಫಿಲ್ಮ್ ಸಿಟಿ ಗಿನ್ನಿಸ್ ಬುಕ್ ಅಲ್ಲಿ ರೆಕಾರ್ಡ್ ಆಗಿದೆ ಅಲ್ವಾ, ಅದ್ರ ಸರ್ಟಿಫಿಕೇಟ್ ಇದು ನೋಡಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಬಾಹುಬಲಿ ಶೂಟಿಂಗ್ ಮಾಡಿದ ಜಾಗ. ಬಾಹುಬಲಿ ಅವ್ರದ್ದು ಸೆಟಪ್ ಏನಿದೆ, ಆ ಸೆಟಪ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಡರ್ಟಿ ಪಿಕ್ಚರ್ ಫಿಲಮಲ್ಲಿ ಊಲಾಲ ಊಲಾಲ ಸಾಂಗ್ ಶೂಟ್ ಆಗಿದೆಯಲ್ವಾ, ಅದೇ ಜಾಗ ಇದು ನೋಡಿ. ಆಮೇಲೆ ಇದು ಮುಂದೆ ಬಂದರೆ ತೆಲುಗು ಮೂವಿಲಿ ಓ ಮಧು ಸಾಂಗ್ ಶೂಟ್ ಆಗಿದೆಯಲ್ಲ, ಆ ಸಾಂಗ್ ಇದು. ಇಲ್ಲಿ ಬಂದ್ಬಿಟ್ಟು ಏನೋ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಶಾರ್ಟ್ಗಳನ್ನೆಲ್ಲ ಶೂಟ್ ಮಾಡ್ತಾರಂತೆ. ಹಾಗೆ ನಾವು ಮುಂದೆ ಬಂದರೆ ಇದು ಲೈಮ್ಲೈಟ್ ಗಾರ್ಡನ್ ಅಂತ ಕರೀತಾರೆ. ಇಲ್ಲಿ ಲೈಮ್ಲೈಟ್ ಗಾರ್ಡನಲ್ಲಿ ಹಲವಾರು ಏನು ಕಾರ್ಪೊರೇಟ್ ಇವೆಂಟ್ಸು ಮತ್ತು ಮೀಟಪ್ಸು ಮತ್ತು ಮ್ಯಾರೇಜ್ ಫಂಕ್ಷನ್ಸ್ ಅಲ್ಲಿ ಸಹ ನಡೀತಂತೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಾ, ಅಲ್ಲಿ ದೂರದಲ್ಲಿ ಇದು ಬಂದ್ಬಿಟ್ಟು ಹವಾಮಹಲು, ರಾಮೋಜಿ ಫಿಲ್ಮ್ ಸಿಟಿಲಿರೋ ಹವಾಮಹಲ್ ಇದು. ಓಕೆ, ಇಲ್ಲಿ ಮುಂದೆ ನೋಡಿದ್ರೆ ಇದು ಬಂದುಬಿಟ್ಟು ತಾಜ್ಮಹಲು. ಇದಕ್ಕೆ ಪೈಂಟ್ ಹೊಡೆದ್ರೆ ಇದು ತಾಜ್ಮಹಲ್ ಆಗುತ್ತಂತೆ, ಗ್ರೀನ್ ಕಲರ್ ಪೈಂಟ್ ಹೊಡೆದ್ರೆ ಇದು ಮಸ್ಜಿದ್ ಆಗುತ್ತಂತೆ. ಓಕೆ, ಗೇಟ್ ವೇ ಆಫ್ ಮುಂಬೈ ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಆಗ್ರಾದಿಂದ ಡೆಲ್ಲಿ ಬರೋದಕ್ಕೆ ಕೇವಲ 2 ನಿಮಿಷ ಸಾಕು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಇದೆಲ್ಲ ಒಂದು ನಾರ್ತ್ ಇಂಡಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್ ಇನ್ನೋ ಡಿಸೈನ್ ಥರ ಮಾಡಿಟ್ಬಿಟ್ಟಿದ್ದಾರೆ. ಇದು ನೋಡಿ ಮುಂಬೈ ಚೋರ್ ಬಜಾರ್, ಇದು ಗುರು ಏನು ಗುರು, ಸೇಮ್ ಅದೇ ಥರ ಸೆಟಪ್ ಹಾಕಿದ್ದಾರೆ. ಇದನ್ನ ನೋಡೋದಕ್ಕೆ ಸೇಮ್ ಹಂಗೆ ಕಾಣಿಸ್ತಾ ಇದೆ. ಇದು ಮುಂದು ಇಲ್ಲಿ ಬಡಮಿಯ ಫಿಲ್ಮ್ ಶೂಟಿಂಗ್ ಕೂಡ ಮಾಡಿದ್ದಾರಂತೆ. ಒಂದೊಂದು ಥರ ಸಖತ್ತಾಗಿದೆ ನೋಡೋದಕ್ಕೆ. ಹಂಗೆ ಮುಂದೆ ಬಂದ್ವಿ ನಾವೀಗ. ಏನಪ್ಪ ಇದು, ಪುಷ್ಪ ಏನು? ಓ, ಸೆಂಟ್ರಲ್ ಜೈಲು. ಏಯ್, ಸಖತ್ತಾಗಿದೆ ಅಲ್ಲ, ಏನು ಕ್ರೈಮೇ ಮಾಡ್ದಂಗೆ ಜೈಲಿಗೆ ಬಂದ್ಬಿಡ್ನಲ್ಲಪ್ಪ ಇವತ್ತು ನಾನು. ಓ, ನೈಸ್, ವೆರಿ ನೈಸ್. ಮುಂದೆ ಬಾಗುಂಟದು ಸೇಮ್ ಸೆಟಪ್ ಹಂಗೆ ಇದೆ ನೋಡೋದಕ್ಕೆ. ಸಡನ್ ನೋಡಿದ್ರೆ ಅವ್ನು ಜೈಲ್ ಥರನೇ ಮಾಡಿದ್ದಾರೆ. ಹಾಂ, ಅಲ್ಲಾಡಿಸ್ತಾರೆ ಎಲ್ಲ ಎತ್ಕೊಂಡು. ಏಯ್, ಕಳ್ಳರ ಅವರೆಲ್ಲ ನೋಡಿ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿರೋದು. ಬಟ್ ಏನು ಸಖತ್ತಾಗಿದೆ ಅಂದರೆ, ಸಖತ್ ರಿಯಲಿಸ್ಟಿಕ್ ಆಗಿದೆ ಇದು ಆ್ಯಕ್ಚುಲಿ. ಇದು ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಮುಂದೆ
ಇದು ಅದು ದೃಶ್ಯ ಫಿಲಮ್ ಶೂಟಿಂಗ್ ಮಾಡಿದ್ದಾರಲ್ಲ ಪೊಲೀಸ್ ಸ್ಟೇಷನ್ನು, ಅದು ಇದು ಸೇಮ್ ಟು ಸೇಮ್ ಹಂಗೆ ಇದೆಯಲ್ಲ. ಎಲ್ಲ ನೆನೆಸ್ಕೊಂಡ್ರೆ ಈಗ ನಾವೆಲ್ಲ ನೋಡ್ತಿದ್ದು ಡೂಪ್ಲಿಕೇಟ್ ಅನ್ಸುತ್ತಲ್ಲಪ್ಪ. ರೈಲ್ವೆ ಸ್ಟೇಷನ್ ಬಂದೆ, ಏನಿದು ಜಮ್ಮು ಅಂತ ಬರ್ತಿದ್ದಾರೆ. ಟ್ರೈನ್ ಒಬ್ರು ಎಷ್ಟು ರಿಯಲಿಸ್ಟಿಕ್ ಆಗಿದೆ ದೇವಪ್ಪ. ಬಟ್ ಏನು ಫೋಟೋ ತೆಗೆದ್ಕೊಂತಾರ? ಸರಿ ಬಾ ಸರ್, ಹಾಂ ತೆಗೆಸ್ಕೊಳಮ್ಮ, ನೀನು ಆರಾಮಾಗಿ ಫೋಟೋ ತೆಗೆಸ್ಕೊ. ಸ್ಟೇಷನ್ ನೋಡಿ, ಅಬ್ಬ ಅಬ್ಬ ರಿಯಲಿಸ್ಟಿಕ್ ಆಗಿದೆ. ಈ ಇದರಲ್ಲಿ ಸುದೀಪ್ ಬಂದುಬಿಟ್ಟು ಯಾವುದು, ನನಗೊಂದು ನಿಮಿಷದಲ್ಲಿ ಏನು ಈ ಸ್ಟೇಷನ್ ನಂಗೆ ಬೇಕು ಅಂತ ಹೇಳ್ತಾನೆ ಗೊತ್ತಾ, ಯಾವ ಫಿಲಮು ಅನ್ನ ಫಿಲಮಲ್ಲಿ. ಅವಾಗ ಒಂದು ನಿಮಿಷ ಸ್ಟೇಷನ್ ಹೆಂಗೆ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ಹಿಂಗೆ ಕೊಡೋದು ಇಂಥ ಕಡೆ ಬಂದು ಶೂಟಿಂಗ್ ಮಾಡಿದ್ದಾರೆ ನೋಡಿ. ಎಲ್ಲ ನೋಡ್ಬಿಟ್ಟು ನಿಜ ನಿಜ ಅಂದ್ಕೊಂಬಿಟ್ಟಿದ್ದೀವಿ. ಅಪ್ಪ ನಾನಂತೂ ಚಿಕ್ಕೋದಿರೋ ಟೈಮಲ್ಲಿ ಏನೂ ಗೊತ್ತಿರಲಿಲ್ಲ, ಎಲ್ಲ ನಿಜ ಅಂದ್ಕೊಂಬಿಟ್ಟಿದ್ದೆ. ಇದು ಓಲ್ಡ್ ಟೈಪು ಫಿಲ್ಮ್ ಶೂಟಿಂಗ್ ಮಾಡೋರಿಗೆ ಹಳೆ ಕಾಲದ್ದು ಏನೋ ಹೆಲ್ಪ್ ಆಗಲಿ ಅಂತ ಹಳೆ ಕಾಲದ ಇಂಜಿನ್ ಸ್ಟೀಮ್ ಇಂಜಿನ್ ಥರ ಮಾಡಿದ್ದಾರೆ. ಒಳಗಡೆ ಏನಿಲ್ಲ ಗುರು, ಸುಮ್ಮನೆ ಹಂಗೆ ಏನೋ ಒಂದು ಡಮ್ಮಿ ಕಾಂಪೋನೆಂಟ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಆ ಕಡೆ ನೋಡಿದ್ರೆ ಯಾವುದೋ ಹಳ್ಳಿ ಥರ ಕಾಣಿಸುತ್ತೆ. ಹಂಗೆ ಮುಂದೆ ಬಂದರೆ ಏ ಒಳಗಡೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನಮ್ಮ ಜನರೆಲ್ಲ ಕೂತ್ಕೊತೀವಲ್ಲ ಆ ಥರ ಇಲ್ಲ, ಇದು ಸಖತ್ತು ದೊಡ್ಡದಿದೆ. ಯಾಕಂದರೆ ಅವ್ರಿಗೆ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಬೇಕಲ್ಲ ನೋಡಿ, ಕಾಲು ಇಟ್ಟರೂ ಎಷ್ಟು ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸಖತ್ತು ದೊಡ್ಡದಾಗಿದೆ ಸ್ಪೇಸು. ನಾವು ಒಂದು ಫಿಲ್ಮ್ ಶೂಟಿಂಗ್ ಮಾಡೋಣ ಬಿಡ್ರಿ ಇಲ್ಲಿ ಕಾಮನ್, ಏನಂತೀರ ಫ್ರೆಂಡ್ಸ್? ಓಕೆ, ಈಗ ನಾವು ಎಲ್ಲಿ ಜಮ್ಮುವಿಂದ ಹೊರಗಡೆಗೆ ಬಂದಿದ್ದೀವಿ ಈಗ ಕಾಶ್ಮೀರ್ಗೆ ಹೋಗೋಕ್ಕೋಸ್ಕರ. ಗಾಯ್ಸ್, ದ ಇಂಡಿಯನ್ ಬ್ಲಾಕ್ ಬಸ್ಟರ್, ದ ಇಂಡಿಯನ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಫಿಲಮ್, ಎಸ್ಪೆಷಲಿ ಸೌತ್ ಇಂಡಿಯನ್ ಬ್ಲಾಕ್ ಬಸ್ಟರ್ ಫಿಲಮ್, ಬಾಹುಬಲಿ ಶೂಟ್ ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಇದು. ನಡಿ ನೋಡಿ, ಇಲ್ಲಿ ನಗಾರಿ ನಗಾರಿ ಕೂಡ ಇದೆ, ನಗಾರಿ ಸಖತ್ತಾಗಿದೆ. ಬಟ್ ಇದು ಡಮ್ಮಿ ನಗಾರಿ, ಅಷ್ಟೊಂದು ಏನೋ ಸೌಂಡ್ ಬರಲ್ಲ, ಸೌಂಡೇ ಬರ್ತಾರೆ. ಇದು ಮಹಿಷ್ಮತಿ ಸಂಸ್ಥಾನಾಡು ಅಂತ ಹೇಳ್ಬಿಟ್ಟು ಬಾಹುಬಲಿ ಫಿಲ್ಮಲ್ಲಿ ಪದೇ ಪದೇ ತೋರಿಸ್ತಾರಲ್ವಾ, ಆ ವಿ ಎಫ್ ಎಕ್ಸಲ್ಲಿ ಆ ಒಂದು ಸೆಟಪ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ರಿಯಲಿಸ್ಟಿಕ್ ಆಗಿ ಏನು ಏನೋ ಬ್ಯೂಟಿಫುಲ್ ಆಗಿದೆ. ಗುರು ಡೋರ್ ನೋಡಿ ಗುರು, ಎಷ್ಟು ದೊಡ್ಡದಿದೆ ಅಪ್ಪ, ಸಕ್ಕದಾಗಿದೆ. ಈ ಆ್ಯಕ್ಚುಲಿ ಸಿ ದೇರ್ ಇಸ್ ಅ ರೀಸನ್, ಲೈಕ್ ಚೆನ್ನಾಗಿ ಫಿಲ್ಮ್ ಹಿಟ್ಸ್ ಯಾವುದೇ ಫಿಲ್ಮ್ ಹಿಟ್ ಆಗುತ್ತೆ ಆ ಫಿಲಮ್ದು ಸೆಟಪ್ ಮಾತ್ರನೇ ರಾಮೋಜಿ ಫಿಲ್ಮ್ ಚಿತ್ರ ಹಾಗೆ ರಿಟರ್ನ್ ಮಾಡ್ಕೊಳ್ತಾರೆ, ಅದರ್ವೈಸ್ ಅದನ್ನು ಇಮಿಡಿಯೇಟಾಗಿ ತೆಗೆದು ಬಿಸಾಕ್ತಾರೆ. ಸೊ ಸೌಂಡ್ ಎಲ್ಲ ಸಖತ್ತು ರಿಯಲಿಸ್ಟಿಕ್ ಅನಿಸ್ತದೆ ನೋಡಿ, ಹೆಂಗೆ ಟಿಗುಡಿಗ ಅಂತ ಹೆಂಗೆ ಸೌಂಡ್ ಬರ್ತದೆ. ಬಾಹುಬಲಿ ಸೆಟಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಖತ್ತು ದೊಡ್ಡದಾಗಿ ಸ್ಪ್ರೆಡ್ ಆಗಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಪಿ ಓ ಪಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಬಂದಡೆಗೆ. ಇನ್ನು ಇದು ಬಂದುಬಿಟ್ಟು ಅನುಷ್ಕಾ ಶರ್ಮಾ ಅವ್ರು ನೆಟ್ಟಿದ್ದು, ಶೆಟ್ಟಿ ಅವ್ರು ನೆಟ್ಟಿದ್ದು, ಏನಿದು ಪಂಜರ ಅಲ್ಲ ಜೈಲು. ಸೊ ಅದು ನೋಡ್ಬೋದು ನೀವು. ಇದು ಬಂದುಬಿಟ್ಟು ಸೇಮ್ ಅಲ್ಲಿ ಅದು ಏನು ಚೂರು ಬಿಸಿಲು ಕಡಿಮೆ ಇದ್ದರೆ ಸಖತ್ತಾಗಿರೋದು ಅನಿಸ್ತದೆ. ಬಟ್ ಇಟ್ಸ್ ಓಕೆ. ಇದು ಬಂದುಬಿಟ್ಟು ಬಾಹುಬಲಿ ಫಿಲ್ಮಲ್ಲಿ ಏನು ಯಜ್ಞ ಮಾಡ್ತಾರೆ ಆ ಒಂದು ಸೆಟಪ್ ಇದು. ಬಟ್ ಇದು ಇದು ಕೂಡ ನೋಡೋದಕ್ಕೆ ಸಖತ್ ರಿಯಲಿಸ್ಟಿಕ್ ಆಗಿದೆ. ಒಂದು ಸ್ವಲ್ಪ ಒಂದ್ಸಲ ಇದು ಏನೋ ಥರ್ಮೋಕಾಲಲ್ಲಿ ಮಾಡಿರೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒರಿಜಿನಲ್ ತಲೆ ಮೇಲೆ ಒರಿಜಿನಲ್ಗಿನ್ನೇ ಒರಿಜಿನಲ್ ಆಗಿದೆ ಇದು. ಹೇಳಬೇಕು ಅಂದರೆ ನೋಡಿ, ಎಲ್ಲ ಎಲ್ಲ ಪ್ಲೈವುಡ್ ಇದು, ಇದಂತೂ ಪಿ ಓ ಪಿ, ಇದು ಪೇಂಟಲ್ಲಿ ಮಾಡಿರೋದು ಗುರು. ಗಂಟೆ ಇದೆ ಆದರೆ ಸೌಂಡ್ ಬರಲ್ಲ, ಡಮ್ಮಿ ಗಂಟೆ ಇಲ್ಲಿಂದ ನೋಡ್ಬೋದು. ಈ ರತನಾರು ರಿಯಲ್ ಮಾಡಿದ್ದೀರ ನೋಡೋಣ ಬನ್ನಿ. ನನಗೇನೋ ದೂರದಿಂದ ರಿಯಲ್ ಅಂತ ಅನಿಸುತ್ತೆ, ಬಟ್ ರಿಯಲ್ ಅಲ್ಲ ಇದು. ಇದು ಕೂಡ ಸೇಮ್ ಏನೋ ಪ್ಲೈವುಡಲ್ಲಿ ಮಾಡಿರೋದು ಅಥವಾ ವುಡ್ಡಲ್ಲಿ ಮಾಡಿರೋವಂಥ ಕಾರ್ವಿಂಗ್ಸ್ ಮಾಡಿರತಕ್ಕಂಥ ಒಂದು ರಥ ಇದು. ಹಾಯ್,
ಕನ್ಫ್ಯೂಸ್ ಆಗ್ಬಿಟ್ಟೈತೆ ಹುಡುಗಿ ಹುಡುಗಿ. ನೋಡು ಇದು ಮೇಯ್ನ್ ಸೆಟಪ್ಪು ಅಂದರೆ ಅವ್ರದ್ದು ಅರಮನೆ ಸೀನ್ಸ್ ಎಲ್ಲ ನಡೆಯುತ್ತಲ್ಲ, ದರ್ಬಾರ್ ಸೀನ್ಸ್ ಎಲ್ಲ ನಡೆಯುತ್ತಲ್ವ, ರಮ್ಯಾ ಕೃಷ್ಣ ಅವರು ಕುತ್ಕೊಂಡು ಮಾತಾಡ್ತಾರಲ್ವ ಆ ಒಂದು ಸೀನು. ಈ ಕಡೆ ನೋಡಿದರೆ ಔಟ್ ಸೈಡಲ್ಲಿ ಕಾಣುವಂಥ ಸೀನ್ರಿ. ಇದು ಬಂದುಬಿಟ್ಟು ಇದು ಒಂದು ಏನು ಬಾಹುಬಲಿ ಸ್ಟೈಲಲ್ಲಿ ಒಂದು ಹೋಟೆಲ್ ಕಟ್ಟಿದ್ದಾರೆ. ಬಲ್ಲಾಳ ದೇವನ್ ನೋಡಿ ಅರ್ಧಕ್ಕೆ ಹೆಂಗೆ ಕಟ್ ಮಾಡಿಬಿಟ್ಟಾರೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಟಿದ್ದಾರೆ. ಗ್ರೋ ಅಪ್ಪ ಎಷ್ಟು ದೊಡ್ಡದಿದೆ ನೋಡಿ, ಮೋಸ್ಟ್ಲಿ ಇದು ಡ್ಯಾಮೇಜ್ ಆಗುತ್ತೆ ಅಂತ ಕಟ್ ಮಾಡಿಟ್ಟಿರ್ಬೋದು. ಸೀರಿಯಸ್ಲಿ ಈ ಥರ ಎಲ್ಲ ಒಂದು ಸೆಟಪ್ ಹಾಕ್ಬಿಟ್ಟು ಫಿಲಮ್ ಮಾಡ್ತಾರೆ ಅಂದರೆ ಎಷ್ಟು ಕಷ್ಟ ಇದೆ ನೋಡಿ. ನಾವೆಲ್ಲ ಫಿಲಮ್ನ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ನನ್ನ ಫೇವ್ರೇಟ್. ಇದು ಇದು ಹೆಂಗಿದೆ, ಇದು ಮರ ಇದು ಓಕೆ ಅಂದರೆ ಇದು ವುಡ್ಡಲ್ಲಿ ಕಟ್ಟಿದಾಗ ಸರಿ ಸರಿ ಓಕೆ ಆಯಿತು. ವುಡ್ಡಲ್ಲಿ ಕಟ್ಟಿದ್ರು ಬಟ್ ಅಷ್ಟೊಂದು ರಿಯಲ್ ಅಂತ ಅನಿಸಲ್ಲ, ಅನಿಸ್ತಾ ಇದೆ ಇದು ಡೂಪ್ಲಿಕೇಟ್ ಅಂತ ಅನಿಸ್ತಾ ಇಲ್ಲ. ಓ ನೋಡಿ ಏನು ಆಗಿನ ಕಾಲದಲ್ಲಿ ಅವರು ಯಾವ ಥರ ಇದು ಮಾಡ್ತಾಯಿದ್ರು, ಫೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಗಾಯ್ಸ್ ವೆಲ್ಕಮ್ ಟು ಲಂಡನ್ ಸಿಟಿ. ನಾನು ಇವಾಗ ಲಂಡನ್ ಸಿಟಿಯಲ್ಲಿದ್ದೀನಿ ನೋಡಿ. ಇದು ಹೆಂಗಿದೆ ಅಂತೇಳಿ ಸೆಟಪ್ ಸೇಮ್ ರಿಯಲ್ ಸ್ಟ್ರೀಟ್ ಥರ ಇದೆ. ಮನೆಗಳು ರಿಯಲ್ ರಿಯಲ್ಲೇ, ಈ ಪಿಲ್ಲರ್ ಎಲ್ಲ ರಿಯಲ್ಲೇ, ಇಲ್ಲಿರೋ ಜನಗಳು ರಿಯಲ್ಲೇ, ನಾನು ರಿಯಲ್ಲೇ. ಆದರೆ ಜಸ್ಟ್ ಮುಂದ್ಗಡೆ ಫ್ರಂಟಿಂದ ಮಾತ್ರ ಮನೆಗಳ ಥರ ಕಾಣಿಸುತ್ತೆ ಅಷ್ಟೇ. ಸೊ ಈ ಫಿಲಮಲ್ಲಿ ಇದರಲ್ಲಿ ತುಂಬ ಈ ಒಂದು ಜಾಗದಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ಸ್ ಆಗಿದೆ. ಗೋಲ್ಮಾಲ್ ರಿಟರ್ನ್ಸ್ದು ಏನು ಫಿಲ್ಮ್ ಶೂಟಿಂಗ್ ಆಗಿದೆ, ಮತ್ತು ಆಲ್ ದ ಬೆಸ್ಟ್ ಫಿಲ್ಮಲ್ಲಿ ಕಾರ್ನಿವಲ್ ಸಾಂಗ್ ಶೂಟಿಂಗ್ ಆಗಿದೆ. ಅಷ್ಟೇ ಅಲ್ಲ, ಯಾವ್ದಾದ್ರು ಫಿಲ್ಮಲ್ಲಿ ನಮಗೆ ಫಾರಿನ್ ಲೊಕೇಶನ್ ಸೀನ್ರಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಶೂಟಿಂಗ್ ಮಾಡ್ತಾರಂತೆ. ಆ ಥರ ಒಂದು ಜಾಗ ಇದು ನೋಡೋದಕ್ಕಂತೂ ಸೇಮ್ ಹಾಗೆ ಅನಿಸ್ತದೆ, ರಿಯಲ್ ಅಂತಲೇ ಅನಿಸುತ್ತೆ ನೋಡೋದಕ್ಕೆ. ಇದು ನೋಡಿ ಯಾವುದು ಶಾಪಿಂಗ್ ಕಾಂಪ್ಲೆಕ್ಸು. ಹೀಗೆ ಬಂದುಬಿಟ್ರೆ ಇದು ನೋಡಿದ್ರೆ ಇದು ಶಾಪಿಂಗ್ ಮಾಲ್, ಇದು ಅದಕ್ಕೆ ಯಾವ ನೇಮ್ ಹಾಕ್ತಾರೋ ಆ ಶಾಪಿಂಗ್ ಮಾಲ್ ಆಗುತ್ತೆ ಅದು, ಅಷ್ಟೇ ಸೋ ಸಿಂಪಲ್ಲು. ನೋಡಿ ಹೆಂಗಿದೆ ಇದು ನೋಡೋದಕ್ಕೆ, ಸೇಮ್ ಟು ಸೇಮ್ ಶಾಪಿಂಗ್ ಮಾಲ್ ಥರನೇ ಕಟ್ಟಿದ್ದಾರೆ. ಹಿಂಗೆ ಮುಂದೆ ಹೋದರೆ ಗಾಯ್ಸ್ ಇದು ಮುನ್ನ MBBS ಬರುತ್ತಲ್ಲ ಹಾಸ್ಪಿಟಲು, ನೆನಪಿದೆಯಾ? ಈ ಕಡೆಯಿಂದ ನೋಡಿದರೆ ಹಾಸ್ಪಿಟಲು, ಲೆಫ್ಟ್ ಸೈಡಿಂದ ನೋಡಿದ್ರೆ ಹಂಗೆ, ಫ್ರಂಟಿಂದ ನೋಡಿದ್ರೆ ಇದು ಏನಾಗುತ್ತೆ ಏರ್ಪೋರ್ಟ್ ಆಗುತ್ತೆ ನೋಡಿ. ಏರ್ಪೋರ್ಟ್ ಎಂಟ್ರಿ ಸೀನ್ಸು ಯಾವ ಈಗ ಆ್ಯಕ್ಚುಲಿ ಹಿಂಗೆ ಕಾಣುತ್ತೆ ರಾಮೋಜಿ ಫಿಲ್ಮ್ ಸಿಟಿಲಿ. ಏರ್ಪೋರ್ಟ್ಗೆ ಬಸ್ ಬರ್ತಾ ಇದೆ ಅಂದ್ಕೋಬೇಡಿ, ಇದು ಈಗ ಸದ್ಯಕ್ಕೆ ಯಾವುದೋ ಒಂದು ಆಗಿದೆ ಏರ್ಪೋರ್ಟು. ಇದಕ್ಕೆ ಯಾವ ನೇಮ್ ಹಾಕ್ತಾರೋ ಆ ಏರ್ಪೋರ್ಟ್ ಆಗಿಬಿಡುತ್ತೆ. ಇದು ರಿಯಲಾಗಿ ಹೆಂಗಿದೆ ಸೆಟಪ್ ಅದೇ ಥರನೇ ಮಾಡಿದ್ದಾರೆ. ಅನೌನ್ಸ್ಮೆಂಟ್ ಎಲ್ಲ ಕೇಳಿಸ್ತಾ ಇದೆ, ಯಾಕಂದರೆ ಯಾರೂ ಎಂಪ್ಲಾಯೀಸ್ ಕೂತಿಲ್ಲ ಇಲ್ಲಿ ಟಿಕೆಟ್ ಕೊಡೋದಕ್ಕೆ. ಎಷ್ಟೋ ಫಿಲ್ಮ್ ಶೂಟಿಂಗ್ ನಡೆದಿದೆ ಇಲ್ಲಿ ಹೆಂಗಿದೆ ನೋಡ್ರಿ. ಓ ಸೀಟ್ಸ್ ನೋಡಿ ಇವರು ಹೆಂಗಿದೆ, ರಿಯಲಿಸ್ಟಿಕ್ ಆಗಿದೆ ಸೀಟ್ಸು. ಬಟ್ ಇಷ್ಟು ಹೊಡ್ದಿರಲ್ಲ ಫ್ಲೈಟು, ಇಲ್ಲಿ ನೋಡಿದರೆ ಒಂದೊಂದು ಲೈನ್ಗೆ 33 ಸೀಟ್ ಇದ್ದಾವೆ. ಸೊ ಗೈಸ್ ಪಾರ್ಟ್ 1 ಇಷ್ಟೇ, ನಾನು ನಿಮಗೆ ಪಾರ್ಟ್ 2 ಇದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.